ಬಂಧುಗಳು ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಘಟ್ಟ ಜಯಪ್ರಕಾಶ್ ನಾಗತಿಹಳ್ಳಿ ಅವರು ರಚಿಸಿರುವಂತ ಐದು ಕೃತಿಗಳ ಲೋಕಾರ್ಪಣೆ ಒಂದರ ನಂತರ ಮತ್ತೊಂದು ಇದೀಗ ನಿಮ್ಮುಂದೆ ಲೋಕಾರ್ಪಣೆಗೊಳ್ಳೋದಿದೆ. ಮೊದಲನೆಯ ಕೃತಿ ಅನನ್ಯತೆ ಅರಿಯಿರಿ. ಈ ಕೃತಿಯನ್ನ ಇವತ್ತಿನ ಸಮಾರಂಭಕ್ಕೆ ಆಗಮಿಸಿರುವಂತಹ ಮಾಜಿ ಸಚಿವರಾದ ಸನ್ಮಾನ್ಯ ಪಿ ಜಿ ಆರ್ ಸಿಂಧ್ಯಾ ಅವರು ಲೋಕಾರ್ಪಣೆಗೊಳಿಸ್ಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಅವರ ಹತ್ರ ಈಗ ಮೊದಲ ಕೃತಿ ಬದುಕು ಬದಲಿಸಬಲ್ಲಂತಹ ಕೃತಿ ಅನನ್ಯತೆ ಅರಿಯಿರಿ. ಕನಸುಗಳನ್ನು ನನಸಾಗಿಸಿ ಲೇಖಕರು ಪರಿವರ್ತನಾ ಗುರು ಶ್ರೀ ಜಯಪ್ರಕಾಶ್ ನಾಗತಿಹಳ್ಳಿ ಇದೀಗ ನಿಮ್ಮ ಮುಂದೆ ಲೋಕಾರ್ಪಣೆಗೊಳ್ತಾ ಇದೆ. ಸಪ್ನ ಬುಕ್ ಹೌಸ್ ಹೊರತರ್ತಾ ಇರುವಂಥ ಮೊದಲ ಕೃತಿ ಅನನ್ಯತೆ ಅರಿಯಿರಿ ಬಿಡುಗಡೆ ಮಾಡಿಕೊಡ್ತಿದ್ದಾರೆ ಮಾಜಿ ಸಚಿವರಾದ ಸನ್ಮಾನ್ಯ ಪಿ ಜಿ ಆರ್ ಸಿಂಧ್ಯಾ ಅವರು. ಒಂದು ಛಾಯಾಚಿತ್ರಗಳಿಗೆ ಮೊದಲ ಪುಸ್ತಕ ಅನನ್ಯತೆ ಅರಿಯಿರಿ. ಮಾಜಿ ಸಚಿವರಾದ ಪಿ ಜಿ ಆರ್ ಸಿಂಧ್ಯಾ ಅವರು ಇದನ್ನು ಲೋಕಾರ್ಪಣೆಗೊಳಿಸಿಕೊಟ್ಟಿದ್ದಾರೆ. ಎರಡನೇ ಕೃತಿ ಇದಕ್ಕೆ ವೇದಿಕೆ ಮುಂಭಾಗಕ್ಕೆ ಬರುತ್ತೆ. ಕೃತಿಯ ಹೆಸರು ತಿರುವುಗಳ ಅರಿವು, ಟ್ವಿಸ್ಟ್ ಅಂಡ್ ಟರ್ನ್ಸ್, ತಿರುವುಗಳ ಅರಿವು. ಈ ಕೃತಿಯನ್ನು ಲೋಕಾರ್ಪಣೆಗೊಳಿಸ್ಕೊಡೋದಕ್ಕೆ ವಿನಂತಿ ಮಾಡ್ಕೋತಾ ಇದ್ದೀನಿ ನಂದನ ಪ್ಯಾಲೇಸ್ ಹೋಟೆಲ್ಗಳ ಸಮೂಹಗಳ ವ್ಯವಸ್ಥಾಪಕ ನಿರ್ದೇಶಕರು ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ರವಿಚಂದರ್ ದಯಮಾಡಿ. ಎರಡನೇ ಕೃತಿ ತಿರುವುಗಳ ಅರಿವು, ಅರಿವಿನ ಬೆಳಕು ಬಾಳಿಗೆ ಹೊಳಪು, ಟರ್ನಿಂಗ್ ಪಾಯಿಂಟ್ಸ್ ಟುವರ್ಡ್ ಸಕ್ಸಸ್. ಈ ಕೃತಿಯನ್ನು ಇದೀಗ ಡಾಕ್ಟರ್ ರವಿಚಂದರ್ ವ್ಯವಸ್ಥಾಪಕ ನಿರ್ದೇಶಕರು ನಂದನ ಪ್ಯಾಲೇಸ್ ಹೋಟೆಲ್ಗಳ ಸಮೂಹ ಇದೀಗ ನಿಮ್ಮ ಮುಂದೆ ಲೋಕಾರ್ಪಣೆಗೊಳಿಸ್ಕೊಡ್ತಾ ಇದ್ದಾರೆ. ಶುಭವಾಗಲಿ. ತಿರುವುಗಳ ಅರಿವು ಡಾಕ್ಟರ್ ರವಿಚಂದರ್ ಇದನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಒಂದು ಛಾಯಾಚಿತ್ರಗಳಿಗೆ ತಿರುವುಗಳ ಅರಿವು, ಅರಿವಿನ ಬೆಳಕು ಬಾಳಿಗೆ ಹೊಳಪು, ಟರ್ನಿಂಗ್ ಪಾಯಿಂಟ್ಸ್ ಟುವರ್ಡ್ ಸಕ್ಸಸ್. ಇನ್ನೀಗ ಮೂರನೇ ಕೃತಿ ವೇದಿಕೆ ಮುಂಭಾಗಕ್ಕೆ ಬರುತ್ತೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳು ಡಾಕ್ಟರ್ ನಿರಂಜನ್ ವಾನಳ್ಳಿ ಇದನ್ನು ಲೋಕಾರ್ಪಣೆಗೊಳಿಸ್ಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಸೆಲೆಬ್ರೇಟ್ ಎವ್ರಿ ಮೂಮೆಂಟ್, ಬದುಕಿನ ಪ್ರತಿ ಕ್ಷಣವನ್ನು ಕೂಡ ಆಚರಿಸಿ ಅನ್ನುವ ಅರ್ಥ. ಸೆಲೆಬ್ರೇಟ್ ಎವ್ರಿ ಮೂಮೆಂಟ್, ಕ್ರಿಯೇಟಿಂಗ್ ದ ಪಾತ್ ಆಫ್ ಸಕ್ಸಸ್, ಯಶಸ್ಸಿನ ಹಾದಿಯನ್ನು ನಾವು ಪಡ್ಕೊಳ್ಬೇಕು, ಕ್ರಿಯೇಟ್ ಮಾಡಿಕೊಳ್ಬೇಕು. ಡಾಕ್ಟರ್ ನಿರಂಜನ್ ವಾನಳ್ಳಿ ಕುಲಪತಿಗಳು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಇದೀಗ ಅದನ್ನು ಲೋಕಾರ್ಪಣೆಗೊಳಿಸ್ಕೊಡ್ತಾ ಇದ್ದಾರೆ. ಶ್ರೀ ಎಲ್ ಜಿ ಜ್ಯೋತೀಶ್ವರ್ ಅವರಿಗೆ ಈ ಕ್ಷಣ ನಾವು ವಂದನೆ ಸಲ್ಲಿಸ್ತಾ ಇದ್ದೀವಿ. ಬಿಕಾಸ್ ಕನ್ನಡ ಕೃತಿಯನ್ನು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿರೋರು, ರೆಂಡರ್ಡ್ ಇನ್ ಟು ಇಂಗ್ಲೀಷ್ ಬೈ ಶ್ರೀ ಎಲ್ ಜಿ ಜ್ಯೋತೀಶ್ವರ. ಇನ್ನು ಮಗದೊಂದು ಕೃತಿ, ಅದರ ಪರಿಷ್ಕೃತ ಆವೃತ್ತಿ 10ನೇ ಎಡಿಷನ್ ಈಗಾಗಲೇ ಆಗಿದೆ. ಪರಿಷ್ಕೃತ ಆವೃತ್ತಿಯನ್ನು ಸಪ್ನ ಬುಕ್ ಹೌಸ್ ನಿಮ್ಮ ಮುಂದೆ ತರ್ತಾ ಇದೆ. ನುಡಿಗನ್ನಡಿ ಮಾಜಿ ಶಾಸಕರು ಶ್ರೀ ಪಿಳ್ಳ ಮುನಿಶಾಮಪ್ಪನವರು ಇದನ್ನು ಲೋಕಾರ್ಪಣೆಗೊಳಿಸ್ಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ನುಡಿಗನ್ನಡಿ ಇದನ್ನು ಲೋಕಾರ್ಪಣೆಗೊಳಿಸ್ಕೊಡ್ತಿದ್ದಾರೆ ಮಾಜಿ ಶಾಸಕರು ಶ್ರೀ ಪಿಳ್ಳ ಮುನಿಶಾಮಪ್ಪನವರು. ಪರಿಣಾಮಕಾರಿ ಭಾಷಣ ಕಲೆಯ ಕೈದೀವಿಗೆ ಮಾನವೀಯ ಸಂಬಂಧಗಳ ವೃದ್ಧಿಗಿದು ಸಹಕಾರಿ. ಪರಿವರ್ತನಾ ಗುರು ಶ್ರೀ ಜಯಪ್ರಕಾಶ್ ನಾಗತಿಹಳ್ಳಿಯವರ ಕೃತಿ ನುಡಿಗನ್ನಡಿ. ಆ್ಯಕ್ಚುಲಿ ಅವರಿಂದನೇ ಬಿಡುಗಡೆ ಆಗಿರೋದು ಭಾಳ ಒಳ್ಳೆಯದೇ. ಪರಿಣಾಮಕಾರಿ ಭಾಷಣ ಕಲೆ ಅವ್ರಿಗೆ ತುಂಬ ಒಗ್ಗಿದೆ. ಅದು ಹಂಗೆ ನೋಡೋಕ್ಕೋದ್ರೆ ಪ್ರೇರಣೆಗೊಂಡವರು 20 ವರ್ಷದಿಂದ. ಸೊ ಹಾಗಾಗಿ ಪಿಳ್ಳ ಮುನಿಶಾಪ್ಪರವರು ಅದನ್ನೇ ರಿಲೀಸ್ ಮಾಡಿದ್ದಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕೊನೆಯದಾಗಿ ಆದರೆ ಕೊನೆಯದಲ್ಲ, 5ನೇ ಕೃತಿ ಸೋಲುಗಳಿಗೆ ಅಂಜದಿರಿ. 15ನೇ ಆವೃತ್ತಿ. ಇದನ್ನು ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಸಂಸ್ಥಾಪಕರು ಶ್ರೀ ಎನ್ ಎಂ ಬಿರಾದಾರ್ ಲೋಕಾರ್ಪಣೆಗೊಳಿಸ್ಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಒಂಥರ ನಮ್ಮ ಕಾರ್ಯಕ್ರಮಕ್ಕೆ ಒಂದು 6-7 ವರ್ಷಗಳಿಂದ ಕಾಯಂ ಅತಿಥಿಗಳು ಬಿರಾದಾರ್ ಸಾಹೇಬರು ಇವತ್ತಿನ ಕಾರ್ಯಕ್ರಮಕ್ಕೆ ಅಫ್ಕೋರ್ಸ್ ಬಂದಿದ್ದಾರೆ. ವಿಜಯಪುರದ ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಸ್ಥಾಪಕರು ಶ್ರೀ ಎನ್ ಎಂ ಬಿರಾದಾರ್ ಅವರು ನಮ್ಮೆಲ್ಲರ ಚಪ್ಪಾಳೆಗಳನ್ನು
ಸೇರಿಸೋಣ. ಶುಭವಾಗಲಿ. ಐದನೇ ಕೃತಿ, ಸೋಲುಗಳಿಗೆ ಅಂಜದಿರಿ. ಹಾಂ, ಐದು ಬುಕ್ಕುಗಳ ಜೊತೆ ಎಲ್ಲ ಅತಿಥಿಗಳು ಒಂದು ಛಾಯಾಚಿತ್ರದಗಳಿಗೆ. ನಂಗೆ ಬಿರಾದರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಜಯಪ್ರಕಾಶ್ ನಾಗತ್ ಹೇಳಿ ಅವ್ರನ್ನ ಸನ್ಮಾನ ಮಾಡ್ತಾರೆ ಅವರ ಚಾಣಕ್ಯ ಕೆರಿಯರ್ ಅಕಾಡೆಮಿಯಲ್ಲಿ. ಐ ಸ್ಟಿಲ್ ರಿಮೆಂಬರ್ ಬಿರಾದರ್ ಅವರು ಹೇಳಿದ ಮಾತನ್ನು. ಜಯಪ್ರಕಾಶ್ ನಾಗತ್ ಹೇಳಿಯವರು ಸಾಧಕರ ಬಗ್ಗೆ, ಸಾಧನೆಗಳ ಬಗ್ಗೆ ಪ್ರಶಸ್ತಿಗಳನ್ನು ಕೊಡ್ತಾರೆ, ಗೌರವ ಕೊಡ್ತಾರೆ, ಸಾಧಕರ ಹಾದಿಯನ್ನು ಗ್ರಹಿಸಿದ್ದಾರೆ, ಅವರೇ ಸಾಧನೆ ಮಾಡಿಬಿಟ್ಟಿದ್ದಾರೆ ಅಂತ ಬಿರಾದರ್ ಅವರು ಮೆನ್ಷನ್ ಮಾಡ್ತಿದ್ರು.